ಭಾರತ ಈ ಹೆಸರಿನ ಉಚ್ಚಾರವೇ ಒಂದು ರೋಮಾಂಚನಕಾರಿಯಾದ ಪುಳಕವನ್ನು ಮೈ ಮನದಲ್ಲಿ ಮೂಡಿಸುತ್ತದೆ ಪ್ರಪಂಚದ ಅದೆಷ್ಟೋ ರಾಷ್ಟ್ರಗಳು ಸಂಸ್ಕೃತಿ ನಾಗರಿಕತೆಗಳು ಪ್ರಕೃತಿಯ ವಿಕೋಪಕ್ಕೋ ಮನುಷ್ಯನ ಆಕ್ರಮಣಶೀಲತೆಗೋ ಒಳಗಾಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿವೆ ಆದರೆ ಭಾರತ ಮಾತ್ರ ಇದಕ್ಕೆ ಅಪವಾದ ಪ್ರಕೃತಿಯನ್ನು ದೈವವೆಂದೇ ಭಾವಿಸಿದ ಈ ನೆಲವು ಅಸಂಖ್ಯಾತ ಆಕ್ರಮಣಗಳನ್ನು ಎದುರಿಸಿಯೂ ಅಸ್ತಿತ್ವವನ್ನು ಕಾಪಿಟ್ಟುಕೊಂಡು ತನ್ನ ಸಂಸ್ಕೃತಿಯನ್ನು ವಿಶ್ವಕ್ಕೇ ಪರಿಚಯಿಸುತ್ತಾ ಬಂದಿದೆ ಭಾರತ ಮಾತೆಯು ಪುಣ್ಯಗರ್ಭೆ ತೇರಾ ವೈಭವ್ ಅಮರ್ ರಹೆ ಹಮ್ ದಿನ್ ಚಾರ್ ರಹೆ ನಾ ರಹೆ ಎನ್ನುವವರನ್ನು ಆಕೆ ಮಕ್ಕಳನ್ನಾಗಿ ಪಡೆದಿದ್ದಾಳೆ ರಾಷ್ಟ್ರದ ಸ್ವಾಭಿಮಾನಕ್ಕೆ ಅಪಮಾನವಾಗುವಂತಹ ಸಂದರ್ಭ ಎದುರಾದಾಗ ತಮ್ಮ ಜೀವನವನ್ನೂ ಲೆಕ್ಕಿಸದೆ ತಾಯಿ ಭಾರತೀಯ ಪಾದಪದ್ಮಗಳಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಮಹನೀಯರು ಈ ಮಣ್ಣಿಗೆ ತ್ಯಾಗದ ಸುಗಂಧವನ್ನು ತುಂಬಿದ್ದಾರೆ ಆದರೆ ಕಾಲ ಕಳೆದಂತೆ ಮನುಷ್ಯನ ಅವಿವೇಕತನದಿಂದಾಗಿ ಅಂತಹ ಹಲವಾರು ಮಹಾಪುರುಷರು ಇತಿಹಾಸದಲ್ಲಿ ಮಹತ್ವವೆಂಬಂತೆ ದಾಖಲಾಗಲೇ ಇಲ್ಲ ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ನಮ್ಮ ನೆನಪಿನಲ್ಲುಳಿಯುವಂತೆ ಇತಿಹಾಸದ ಪುಟದಲ್ಲಿ ಸ್ಥಾನ ಪಡೆದರು ಗಾಮ ಸುಬ್ರಹ್ಮಣ್ಯ ಭಾರತಿ ನಂದಲಾಲ್ ಬೋಸ್ ಜೋರಾವರ್ ಸಿಂಹ ಫತೇ ಸಿಂಹ ಹಕ್ಕಬುಕ್ಕ ಜತೀಂದ್ರನಾಥ್ ಮುಖರ್ಜಿ ವಾಸುದೇವ ಬಲವಂತ ಫಡ್ಕೆ ಪೇಶ್ವೆ ಬಾಜಿರಾವ್ ಛತ್ರಸಾಲ ಗಣೇಶ್ ಶಂಕರ್ ವಿದ್ಯಾರ್ಥಿ ವೇಲುತಂಬಿ ಗೋಪಬಂಧು ದಾಸ್ ಸುಶೀಲ್ ಕುಮಾರ್ ಸೇನ್ ಇನ್ನೂ ಅನೇಕ ಸ್ಫೂರ್ತಿದಾಯಕ ವ್ಯಕ್ತಿಗಳು ಸಂತವರೆಣ್ಯರು ನಮ್ಮ ಸ್ಮೃತಿಪಟಲದಿಂದ ದಿನದಿಂದ ದಿನಕ್ಕೆ ದೂರವಾಗುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಇತಿಹಾಸದ ಅವಲೋಕನ ಮರೆತ ವೀರರ ಅನಾವರಣ ಎಂಬ ಸರಣಿಯ ಮೂಲಕ ನಮ್ಮ ಮರೆವಿನ ಅಂಚಿನಲ್ಲಿರುವ ರಾಷ್ಟ್ರಪುರುಷರು ಮಹಾಸಾಧಕರು ಚೈತನ್ಯದಾಯಕ ವ್ಯಕ್ತಿಗಳನ್ನು ನೆನಪಿಸಿಕೊಳ್ಳೋಣ ಬನ್ನಿ ಈ ಎಲ್ಲ ಮಹಾಪುರುಷರಿಂದ ನಾವು ರಾಷ್ಟ್ರಪ್ರೇಮದ ಜೊತೆಗೆ ಜೀವನ ಸ್ಫೂರ್ತಿಯನ್ನೂ ಪಡೆದುಕೊಳ್ಳೋಣ ವಂದೇ ಮಾತರಂ ಗಾಮ ಬ್ರಿಟಿಷ್ ಸಾಮ್ರಾಜ್ಯದ ಹೃದಯವೆನ್ನಿಸಿದ್ದ ಲಂಡನ್ನಿನಲ್ಲಿ ನನ್ನೊಡನೆ 5 ನಿಮಿಷವಾದರೂ ಯಾರು ಕುಸ್ತಿ ಮಾಡಬಲ್ಲಿರಿ ಎಂದು ಸವಾಲು ಹಾಕಿದ ಮಲ್ಲ ಜಗಜಟ್ಟಿ ಎಂಬ ಪ್ರಶಸ್ತಿಯನ್ನು ಪಡೆದ ಆತ್ಮ ಗೌರವದೊಡನೆ ವಿನಯ ಸೌಜನ್ಯಗಳನ್ನು ಬೆಳೆಸಿಕೊಂಡ ಆಕರ್ಷಕ ವ್ಯಕ್ತಿತ್ವ ಗಾಮನದ್ದು ಸುಬ್ರಹ್ಮಣ್ಯ ಭಾರತಿ 39 ವರ್ಷಗಳ ಜೀವನದಲ್ಲಿ ಬಡತನ ಮತ್ತು ಕಷ್ಟಗಳನ್ನು ಸಹಿಸಿ ದೇಶಕ್ಕಾಗಿ ಮುಡಿಪಾದ ಧೀರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ಲೇಖನಿಯಿಂದಲೇ ಬ್ರಿಟಿಷ್ ಸರ್ಕಾರದ ಗಮನ ಸೆಳೆದ ಪತ್ರಿಕೋದ್ಯಮಿ ಕವಿಯಾಗಿ ಕಂಡ ಕನಸನ್ನು ನನಸಾಗಿ ಮಾಡಲು ಹೋರಾಡಿದ ಸಾಹಸಿ ಸುಬ್ರಹ್ಮಣ್ಯ ಭಾರತಿ ನಂದಲಾಲ್ ಬೋಸ್ ಆಧುನಿಕ ಭಾರತದ ಪ್ರಸಿದ್ಧ ಚಿತ್ರಕಾರ ಹಲವು ದೇಶಗಳಲ್ಲಿ ಕೀರ್ತಿ ಪಡೆದ ಪ್ರತಿಭಾವಂತ ಅಪಾರ ವಿದ್ವತ್ತು ವಿಶಿಷ್ಟ ಪ್ರತಿಭೆಗಳೊಡನೆ ನೈಜವಾದ ವಿನಯವನ್ನು ಮನನೋಯಿಸದ ಹಾಸ್ಯ ಪ್ರವೃತ್ತಿಯನ್ನು ಬೆಳೆಸಿಕೊಂಡ ಆಕರ್ಷಕ ವ್ಯಕ್ತಿತ್ವ ನಂದಲಾಲ್ ಬೋಸ್ರದ್ದು ಜೋರಾವರ್ ಸಿಂಹ ಫತೇ ಸಿಂಹ ಧೀರರ ವಂಶದಲ್ಲಿ ಹುಟ್ಟಿದ ಸಿಂಹಗಳಂತಹ ಧೀರ ಬಾಲಕರು ಕ್ರೂರಿ ನವಾಬನೇ ಅವರು ತಮ್ಮ ಧರ್ಮವನ್ನು ಬಿಡುವಂತೆ ಅಪ್ಪಣೆ ಮಾಡಿದರು ತಲೆ ಬಾಗದೆ ಅತ್ಯಂತ ಕ್ರೂರ ರೀತಿಯ ಸಾವನ್ನು ಸ್ವೀಕರಿಸಿದರು ಜೋರಾವರ್ ಸಿಂಹ ಫತೇ ಸಿಂಹ ಸುಶೀಲ್ ಕುಮಾರ್ ಸೇನ್ ಈ ಸಿಂಹದ ಮರಿ ಬದುಕಿದ್ದು 23ನೇ ವರ್ಷ 15 ವರ್ಷದ ಹುಡುಗನಾಗಿದ್ದಾಗಲೇ ಜನರನ್ನು ನಿರ್ದಯವಾಗಿ ಥಳಿಸುತ್ತಿದ್ದ ಇಂಗ್ಲಿಷ್ ಪೊಲೀಸ್ ಅಧಿಕಾರಿಗೆ ಬುದ್ಧಿ ಕಲಿಸಿದ ಕ್ರಾಂತಿವೀರ ದೇಶಕ್ಕಾಗಿ ಸಾಹಸಮಯ ಜೀವನ ನಡೆಸಿ ಸ್ವಲ್ಪವೂ ದುಃಖವಿಲ್ಲದೆ ಪ್ರಾಣ ಕೊಟ್ಟ ಸುಶೀಲ್ ಕುಮಾರ್ ಸೇನ್ ಟಿ ಪ್ರಕಾಶನ್ ಆಂಧ್ರ ಕೇಸರಿ ಎಂದು ಪ್ರಸಿದ್ಧರಾದ ಧೀರ ದೇಶಭಕ್ತರು ಸ್ವಾತಂತ್ರ್ಯದ ಹೋರಾಟಕ್ಕಾಗಿ 1,000 ರೂಪಾಯಿಗಳ ಆದಾಯವಿದ್ದ ವೃತ್ತಿಯನ್ನು ಬಿಟ್ಟವರು ಸೆರೆಮನೆ ಸೇರಿದವರು ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಜನತೆಯ ಸೇವೆ ಮಾಡಿದರು ದಿಟ್ಟ ಪತ್ರಿಕೋದ್ಯಮಿ ಟಿ ಪ್ರಕಾಶಂ ಪಂಡಿತ ತಾರಾನಾಥ ಅಸಾಧಾರಣ ಬುದ್ಧಿಶಕ್ತಿಯ ತಾರಾನಾಥರು ತಾಯಿಯಿಂದ ಕಲಿತ ಪಾಠ ತಮ್ಮದೆಲ್ಲವನ್ನೂ ದುಃಖ ಪೀಡಿತರಿಗೆ ಕೊಡುವವರು ಮಹಾಪುರುಷರು ನಿರ್ಭಯವಾಗಿ ಆತ್ಮ ಗೌರವವನ್ನು ಬಲಿಕೊಡದೆ ಬದುಕಿದರು ವೈದ್ಯರಾಗಿ ಸಮಾಜ ಸುಧಾರಕರಾಗಿ ಶಿಕ್ಷಕರಾಗಿ ಇತರರಿಗಾಗಿ ಬದುಕಿದರು ಪಂಡಿತ್ ತಾರಾನಾಥರು ವಾಸುದೇವ ಬಲವಂತ ಫಡ್ಕೆ ಇಂಗ್ಲಿಷರು ತತ್ತರಿಸುವಂತೆ ಮಾಡಿದ ಕ್ರಾಂತಿಕಾರಿಗಳಲ್ಲಿ ಮೊಟ್ಟ ಮೊದಲನೆಯವನು ಸರ್ಕಾರಿ ಕಚೇರಿಯಲ್ಲಿ ನೌಕರನಾಗಿದ್ದವನು ರೊಚ್ಚೆದ್ದು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವನ್ನೇ ನಡುಗಿಸಿದ ವೀರ
ವಿದೇಶಿ ಸರ್ಕಾರ ಅವನಿಗೆ ಗಡೀಪಾರು ಶಿಕ್ಷೆ ವಿಧಿಸಿ ಭಾರತದಾಚೆಯ ಸೆರೆಮನೆಗೆ ತಳ್ಳಿದಾಗ ತಾಯ್ನಾಡಿನ ಒಂದು ಹಿಡಿ ಮಣ್ಣನ್ನು ಕಟ್ಟಿಕೊಂಡು ಹೊರಟ ದೇಶಭಕ್ತ. ಭಾರತಕ್ಕಾಗಿ ಸರ್ವಾರ್ಪಣೆ ಮಾಡಿದ ಚಿರಸ್ಮರಣೀಯ ಸಾಹಸಿ ವಾಸುದೇವ ಬಲವಂತ ಫಡಕೆ. ಮೋತಿಲಾಲ್ ಘೋಷ್ ಅಮೃತ ಬಜಾರ್ ಪತ್ರಿಕಾವನ್ನು ಸ್ಥಾಪಿಸಿದ ಘೋಷ್ ಸಹೋದರರಲ್ಲಿ ಒಬ್ಬರು. ಕೇವಲ ವರ್ಷಗಳಲ್ಲಿ ಪತ್ರಿಕೆಯ ಇಡೀ ಹೊಣೆಯನ್ನು ಹೊತ್ತು ಧೀರರಾಗಿ ನಡೆದು ಪತ್ರಿಕೋದ್ಯಮದ ಘನತೆಯನ್ನು ಹೆಚ್ಚಿಸಿದರು. ಬ್ರಿಟಿಷ್ ಸರ್ಕಾರವನ್ನು ಧಿಕ್ಕರಿಸಿದರು. ಸ್ವಾತಂತ್ರ್ಯ ಸಮರದಲ್ಲಿ ಭಾಗವಹಿಸಿದರು ಮೋತಿಲಾಲ್ ಘೋಷ್. ಹರಿಸಿಂಗ್ ನಲ್ವಾ 19ನೆಯ ಶತಮಾನದಲ್ಲಿ ತಾಯ್ನಾಡಿಗೆ ಹೋರಾಡಿದ ಧೀರ, ಬಾಲ್ಯದಿಂದಲೇ ಸಾಹಸಿ, ಅನ್ಯಾಯಕ್ಕೆ ಒಳಗಾದವರಿಗೆ ನೆರವಾಗಲು ಮತ್ತು ದುಷ್ಟ ಪ್ರಭುಗಳನ್ನು ಶಿಕ್ಷಿಸಲು ಮುಡಿಪಾದವನು. ಹೋರಾಡುತ್ತಲೇ ತಾಯ್ನಾಡಿಗಾಗಿ ಪ್ರಾಣವನ್ನು ಅರ್ಪಿಸಿದ ಹರಿಸಿಂಗ್ ನಲ್ವಾ. ಮೈಸೂರು ಸದಾಶಿವರಾವ್ ಕರ್ನಾಟಕ ಸಂಗೀತದ ಜಗತ್ತಿನಲ್ಲಿ ದೊಡ್ಡ ಹೆಸರು ಇವರದು. ಸೊಗಸಾಗಿ ಹಾಡುವ ಶಕ್ತಿಯೊಡನೆ ಒಳ್ಳೆಯ ಹಾಡುಗಳನ್ನು ರಚಿಸುವ ಶಕ್ತಿ ಪಡೆದವರು. ಶುಭ್ರ ಜೀವನ ನಡೆಸಿದವರು. ತಮ್ಮ ಮಾರ್ಗದರ್ಶನದಿಂದ ಕರ್ನಾಟಕ ಸಂಗೀತಕ್ಕೆ ಹಲವಾರು ಶ್ರೇಷ್ಠ ಸಂಗೀತಗಾರರನ್ನು ನೀಡಿದರು ಮೈಸೂರು ಸದಾಶಿವರಾವ್. ಜತೀಂದ್ರನಾಥ ಮುಖರ್ಜಿ ಹರೆಯದಲ್ಲಿ ಹುಲಿಯೊಡನೆ ಹೋರಾಡಿ ಗೆದ್ದ ಧೀರ, ಅನಂತರ ಭಾರತವನ್ನು ಹಿಡಿದಿದ್ದ ಬ್ರಿಟಿಷ್ ಸಿಂಹದೊಂದಿಗೆ ಸೆಣಸಿದ ಅರವಿಂದರ ಪ್ರಿಯ ಶಿಷ್ಯ, ಜೊತೆಗೆ ಕ್ರಾಂತಿವೀರರ ಸ್ಫೂರ್ತಿ, 36ನೆಯ ವರ್ಷದಲ್ಲಿ ನಾಡಿಗಾಗಿ ಪ್ರಾಣವನ್ನು ಸಮರ್ಪಿಸಿದ ಜತೀಂದ್ರನಾಥ ಮುಖರ್ಜಿ. ವಿನಾಯಕ ದಾಮೋದರ ಸಾವರ್ಕರ್ ವೀರ ಸಾವರ್ಕರ್ರೆಂದೇ ಪ್ರಸಿದ್ಧರಾದ ಈ ದೇಶ ನಾಯಕರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ಎಲ್ಲವನ್ನೂ ತೊರೆದರು. ದೂರದ ಅಂಡಮಾನಿನ ಸೆರೆಮನೆಯಲ್ಲಿ ಗಾಣದ ಎತ್ತಾದರು. ಕವಿ ಸಮಾಜ ಸುಧಾರಕ ಸಾವರ್ಕರರು ಸ್ವಾತಂತ್ರ್ಯವನ್ನು ವ್ಯಕ್ತಿಯ ಮತ್ತು ದೇಶದ ಬಾಳಿನ ಬೆಳಕಾಗಿ ಕಂಡರು. ಹಕ್ಕಬುಕ್ಕ ಪರಕೀಯರ ದಬ್ಬಾಳಿಕೆಯಿಂದ ದೇಶ ಧರ್ಮಗಳಿಗೆ ಹಾನಿಯಾಗುತ್ತಿರುವಾಗ ಮರೆಯಲಾಗದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣಭೂತರಾದ ವೀರ ಸಹೋದರರು. ಯುದ್ಧವನ್ನು ಶಾಂತಿಯನ್ನು ಗೆದ್ದ ದೇಶ ಸೇವಕರು. ಧರ್ಮ ಸಂಸ್ಕೃತಿಗಳನ್ನು ರಕ್ಷಿಸಿ ಹೊಸ ಯುಗವನ್ನು ನಿರ್ಮಿಸಿದ ಶೂರರು ಹಕ್ಕಬುಕ್ಕ. ಸಂಗೊಳ್ಳಿ ರಾಯಣ್ಣ ವೀರರಾಣಿ ಕಿತ್ತೂರು ಚೆನ್ನಮ್ಮನ ನಿಷ್ಠ ಬಂಟ, ಜನಸಾಮಾನ್ಯರ ಮಧ್ಯದಿಂದ ಮೂಡಿಬಂದ ಸ್ವಾತಂತ್ರ್ಯ ವೀರ, ಬ್ರಿಟಿಷ್ ಸೈನ್ಯಕ್ಕೆ ಅಧಿಕಾರಿಗಳಿಗೆ ದಿಗ್ಭ್ರಮೆ ಹಿಡಿಸಿ ಕಡೆಗೆ ದ್ರೋಹಕ್ಕೆ ಬಲಿಯಾದ ಹುತಾತ್ಮ ಈ ಸಂಗೊಳ್ಳಿ ರಾಯಣ್ಣ. ಚಂಪಕ ರಾಮನ್ ಪಿಳ್ಳೆ ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾರ್ಥಿ ಮುಖಂಡನಾಗಿ ಬ್ರಿಟಿಷರ ವಿರುದ್ಧ ಚಳುವಳಿಯನ್ನು ನಡೆಸಿದ ದೇಶಭಕ್ತ, ಇಡೀ ಜೀವನವನ್ನು ಭಾರತಕ್ಕೆ ಅರ್ಪಿಸಿದರು. 18ನೆಯ ವಯಸ್ಸಿಗೆ ಭಾರತ ಬಿಟ್ಟು ಹೋದವರು ಪಾಶ್ಚಾತ್ಯ ದೇಶಗಳಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲವನ್ನು ಗಳಿಸಲು ಶ್ರಮಿಸಿದರು ಚಂಪಕ ರಾಮನ್ ಪಿಳ್ಳೆ. ದೀನದಯಾಳ್ ಉಪಾಧ್ಯಾಯ ದೇಶಕ್ಕಾಗಿಯೇ ಬದುಕಿದ ಶ್ರೇಷ್ಠ ಚೇತನ, ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಸುಲಭವಾಗಿ ಪಡೆಯಬಹುದಾಗಿದ್ದ ನೌಕರಿಗಳನ್ನು ದೂರವಿಟ್ಟರು. ಚಿಂತನಶೀಲರು, ಕಾರ್ಯಪಟು, ಕೀರ್ತಿ ಅಧಿಕಾರಗಳನ್ನು ಬಯಸದೆ ನಾಡಿಗಾಗಿ ತಮ್ಮನ್ನೇ ತೇಯ್ದುಕೊಂಡ ಧೀರರು ದೀನದಯಾಳ್ ಉಪಾಧ್ಯಾಯರು. ಜನರಲ್ ತಿಮ್ಮಯ್ಯ ಸ್ವತಂತ್ರ ಭಾರತದ ಸೈನ್ಯದ ಮಹಾನಾಯಕರು, ಹುಟ್ಟು ಸಾಹಸಿ, ಕಾಶ್ಮೀರದಲ್ಲಿ ಪಾಕಿಸ್ತಾನದ ಆಕ್ರಮಣಕಾರರಿಗೆ ಬುದ್ಧಿ ಕಲಿಸಿದುದು ಮಾತ್ರವಲ್ಲ, ಜಗತ್ತೇ ಅಚ್ಚರಿ ಪಡುವಂತೆ ಕಾರ್ಯಾಚರಣೆ ನಡೆಸಿದರು. ಕೊರಿಯಾ ಸೈಪ್ರಸ್ಗಳಲ್ಲಿ ವಿಶೇಷವಾದ ಹೊಣೆಯನ್ನು ನಿರ್ವಹಿಸಿ ಸೈನಿಕರ ನೆಚ್ಚಿನ ಸೇನಾನಿಯಾದ ಜನರಲ್ ತಿಮ್ಮಯ್ಯ ಕರ್ನಾಟಕದಲ್ಲಿ ಹುಟ್ಟಿದವರು. ಪೇಶ್ವೆ ಬಾಜಿರಾಯ ಮಹಾರಾಷ್ಟ್ರದ ಧೀರ, ಮೊಘಲ್ ಸಾಮ್ರಾಜ್ಯ ಕ್ಷೀಣವಾಗುವುದನ್ನು ಗುರುತಿಸಿ ಅದರ ಅಧಿಕಾರ ಅಳಿಯುವ ಹೊತ್ತಿಗೆ ಮರಾಠ ರಾಜ್ಯವನ್ನು ಬಲಗೊಳಿಸಿದ, ಪೋರ್ಚುಗೀಸರ ವಿರುದ್ಧ ಹೋರಾಡಿದ, ಭಾರತವೆಲ್ಲ ಒಂದು ಎಂಬ ದೃಷ್ಟಿಯಿಂದ ನಡೆದುಕೊಂಡ ಶೂರ ಉದಾರಿ ದಕ್ಷ ಆಡಳಿತಗಾರ ಈ ಪೇಶ್ವೆ ಬಾಜಿರಾಯ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅಸಾಧಾರಣ ಮೇಧಾವಿ, 33 ವರ್ಷಕ್ಕೆ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಉಪಕುಲಪತಿ, ಅಸ್ಸಾಂ ಪ್ರಾಂತವನ್ನು ಪಂಜಾಬ್ ಮತ್ತು ಬಂಗಾಳಗಳ ಭಾಗಗಳನ್ನು ಭಾರತಕ್ಕೆ ಉಳಿಸಿಕೊಟ್ಟರು. ಹಿಂದೂಗಳಿಗೆ ಆದ ಅನ್ಯಾಯಕ್ಕಾಗಿ ಧೀರ ಪ್ರತಿಭಟನೆ ತೋರಿಸಿ ಸೆರೆಮನೆಯಲ್ಲಿ ಪ್ರಾಣತೆತ್ತ ಮಹಾತ್ಯಾಗಿ ಈ ಶ್ಯಾಮಾ ಪ್ರಸಾದ್ ಮುಖರ್ಜಿ. ಛತ್ರಸಾಲ ಔರಂಗಜೇಬನ ಆಡಳಿತದಲ್ಲಿ ತಮ್ಮ ಧರ್ಮವನ್ನು ಅನುಸರಿಸಲು ಸ್ವಾತಂತ್ರ್ಯವಿಲ್ಲದೆ ನರಳುತ್ತಿದ್ದ ಹಿಂದೂಗಳಿಗೆ ರಕ್ಷಕನಾದ ವೀರಾರಸ.
14ನೇ ವಯಸ್ಸಿಗೆ ತಂದೆಯನ್ನು ಕಳೆದುಕೊಂಡ ಛತ್ರಸಾಲ 70 ವರ್ಷಗಳ ಕಾಲ ಆತ್ಮ ಗೌರವಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ. ಚಂದ್ರಶೇಖರ ಆಜಾದ್ ದೇಶದ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡ ವಿದೇಶಿಯರ ವಿರುದ್ಧ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡಿದ ಕ್ರಾಂತಿವೀರ. ಹುಡುಗನಾಗಿದ್ದಾಗಲೇ ಆಜಾದ್ ಅಸಾಧಾರಣ ಧೈರ್ಯವನ್ನು ತೋರಿಸಿದ. 24ನೇ ವಯಸ್ಸಿಗೆ ದೇಶದ ನಿಷ್ಕರುಣ ಶತ್ರುಗಳ ಗುಂಡಿಗೆ ಆಹುತಿಯಾದ ಆಜಾದ್ ಜನರ ನೆನಪಿನ ಆಕಾಶದಲ್ಲಿ ಧ್ರುವ ನಕ್ಷತ್ರ. ಗಣೇಶ ಶಂಕರ ವಿದ್ಯಾರ್ಥಿ, ಧೀರ ಸ್ವಾತಂತ್ರ್ಯ ಹೋರಾಟಗಾರರು, ನೇತಾಜಿ ಸುಭಾಷ್ ಚಂದ್ರ ಬೋಸರ ಅಣ್ಣ. ಭಾರತ ಸಂಪೂರ್ಣವಾಗಿ ಸ್ವತಂತ್ರವಾಗಬೇಕು, ಇಲ್ಲಿ ಸಮಾಜವಾದ ಕಾರ್ಯಗತವಾಗಬೇಕು, ಜನಸಾಮಾನ್ಯರ ಕಲ್ಯಾಣ ಸಾಧಿತವಾಗಬೇಕು ಎಂದು ಹಂಬಲಿಸಿದರು, ದುಡಿದರು. ನಿರ್ಭೀತ ಪ್ರಾಮಾಣಿಕ ದೇಶನಾಯಕ ಈ ಗಣೇಶ ಶಂಕರ ವಿದ್ಯಾರ್ಥಿ. ರಾಮಶಾಸ್ತ್ರಿ ಪ್ರಭುಣಿ, ಮಹಾರಾಷ್ಟ್ರದ ಪೇಶ್ವೆಯವರು ನೇಮಿಸಿದ ಮುಖ್ಯ ನ್ಯಾಯಾಧೀಶ. ಕಷ್ಟದಿಂದ ವಿದ್ಯೆ ಸಂಪಾದಿಸಿ ದಕ್ಷತೆ ಪ್ರಾಮಾಣಿಕತೆಗಳಿಂದ ಅಧಿಕಾರ ಪಡೆದವನು. ಯಾರಿಗೂ ಹೆದರದೆ ಯಾವ ಆಸೆಗೂ ಸೋಲದೆ ಕರ್ತವ್ಯ ನಡೆಸಿದವನು. ತನ್ನೆದುರಿಗೆ ಕೊಲೆಯಾದಾಗ ಸ್ವತಃ ಪೇಶ್ವೆಯಾಗಲಿದ್ದವನೇ ಸುಮ್ಮನಿದ್ದನೆಂದು ಆತನಿಗೆ ಮರಣ ದಂಡನೆಯಾಗಬೇಕೆಂದು ನಿರ್ಭಯವಾಗಿ ಸಾರಿದ ನ್ಯಾಯಾಧೀಶ ಈ ರಾಮಶಾಸ್ತ್ರಿ ಪ್ರಭುಣಿ. ವೇಲುತಂಬಿ, 18ನೇ ಶತಮಾನದ ಸ್ವಾತಂತ್ರ್ಯ ವೀರ. ಹಿಂದಿನ ತಿರುವಾಂಕೂರು ಸಂಸ್ಥಾನದ ದುಷ್ಟ ಮುಖ್ಯಮಂತ್ರಿಯ ದುರಾಡಳಿತವನ್ನು ಕೊನೆಗಾಣಿಸಿ ದಕ್ಷವೂ ಪ್ರಾಮಾಣಿಕವೂ ಆದ ಆಡಳಿತವನ್ನು ಕೊಟ್ಟ. ಇಂಗ್ಲಿಷರನ್ನು ವಿರೋಧಿಸಿ ಹೋರಾಡಿ ವೀರ ಮರಣವನ್ನು ಸ್ವಾಗತಿಸಿದ ಈ ವೇಲುತಂಬಿ. ಗೋಬಂಧು ದಾಸ್ ಒರಿಸ್ಸಾದಲ್ಲಿ ಹುಟ್ಟಿದ ವೀರ ದೇಶ ಭಕ್ತರು. ವಿದ್ಯಾರ್ಥಿಯಾಗಿದ್ದಾಗ ನ್ಯಾಯಕ್ಕಾಗಿ ಹೋರಾಡಿದರು. ಜೀವನದುದ್ದಕ್ಕೂ ಸ್ವಾತಂತ್ರ್ಯ ವೀರರಾಗಿ, ವಕೀಲರಾಗಿ, ಶಾಸಕರಾಗಿ, ಪತ್ರಿಕಾಕರ್ತರಾಗಿ ನ್ಯಾಯಕ್ಕಾಗಿ ಹೋರಾಡಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಾಧನೆ ಅಮೋಘವಾದದ್ದು. ಪ್ರವಾಹ ಪೀಡಿತರಿಗೆ, ರೋಗಿಗಳಿಗೆ, ಬಡವರಿಗೆ ಅವರು ಮಾಡಿದ ಸೇವೆ ಉಜ್ವಲ. ಕೇಶವ ಬಲಿರಾಮ ಹೆಡಗೇವಾರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು. ಜಾತಿ ಮತಗಳ ವ್ಯತ್ಯಾಸವನ್ನು ಮರೆತು ಎಲ್ಲರೂ ದೇಶ ಸೇವೆಗೆ ಮುಡಿಪಾಗಬೇಕೆಂದು ಅವರ ಬಯಕೆ. ಅವರೇ ಈ ಸರ್ವಾರ್ಪಣಕ್ಕೆ ಮೇಲ್ಪಂಕ್ತಿ. ಕೇಶವ ಬಲಿರಾಮ ಹೆಡಗೇವಾರ್ ಸರಳ ಸ್ನೇಹಮಯ ವ್ಯಕ್ತಿತ್ವದವರು. ಮಾಸ ಗೊಳವಲಕರ್ ಗುರೂಜಿ ಎಂದು ಭಾರತದಾದ್ಯಂತ ಪರಿಚಿತರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರು. ರಾಷ್ಟ್ರೀಯ ಸೇವೆಗೆ ತನು ಮನ ಧನಗಳನ್ನರ್ಪಿಸಿದ ಅವರ ವ್ಯಕ್ತಿತ್ವ ಹಿಮಾಲಯದಂತೆ ಹಿರಿದು, ಅಗ್ನಿಯಂತೆ ಪರಿಶುದ್ಧ, ಹೂವಿನಂತೆ ಮೃದು. ಧೀರ ಧೀಮಂತ ಮಹಾನಾಯಕರು ಈ ಮಾಸ ಗೋಳವಲಕರ್. ರಾಜೇಂದ್ರ ಪ್ರಸಾದ್ ಯುಧಿಷ್ಠಿರನಂತೆ ಆಧುನಿಕ ಕಾಲದಲ್ಲಿ ಅಜಾತಶತ್ರು, ದೈವ ಭಕ್ತ, ತ್ಯಾಗಿ, ಬುದ್ಧಿಶಾಲಿಯಾಗಿ ಬಾಳಿ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಯಾದ ಮಹಾನಾಯಕ. ಸರಳ ಜೀವನ, ಉನ್ನತ ವಿಚಾರಗಳ ಪ್ರತಿಮೂರ್ತಿ. ಸ್ವಾತಂತ್ರ್ಯ ಹೋರಾಟಗಾರ, ಈ ಯುಗದ ರಾಜರ್ಷಿ ರಾಜೇಂದ್ರ ಪ್ರಸಾದ್. ಬಿ.ಆರ್. ಅಂಬೇಡ್ಕರ್ ಇತರರು ಕೀಳು ಎಂದು ಕಾಣುತ್ತಿದ್ದ ಜಾತಿಯಲ್ಲಿ ಹುಟ್ಟಿ ಕಷ್ಟಗಳನ್ನು ಅನುಭವಿಸಿ ಅನ್ಯಾಯದ ವಿರುದ್ಧ ಹೋರಾಡಿದ ಧೀರ. ಬಾಳಿನುದ್ದಕ್ಕೂ ಜ್ಞಾನಕ್ಕಾಗಿ ಹಂಬಲಿಸಿದ ವಿದ್ಯಾರ್ಥಿ ವಿದ್ವಾಂಸ. ಸ್ವತಂತ್ರ ಭಾರತದ ಆಡಳಿತಕ್ಕೆ ಅಡಿಪಾಯವಾಗಿ ಸಂವಿಧಾನವನ್ನು ಸಿದ್ಧಪಡಿಸಿದ ರಾಜ್ಯಶಾಸ್ತ್ರ ವಿಶಾರದ ಬಿ.ಆರ್. ಅಂಬೇಡ್ಕರ್. ಕೀಡಿ ನಾಯ್ಡು ಸಾಹಸದ ಮೂರ್ತಿ. ಹೆಚ್ಚು ವಿದ್ಯಾಭ್ಯಾಸವಿಲ್ಲದಿದ್ದರೂ ತಮ್ಮ ಬುದ್ಧಿಶಕ್ತಿ, ಪ್ರಯೋಗ ಧೀರತೆ, ಆತ್ಮವಿಶ್ವಾಸಗಳಿಂದ ಯಶಸ್ವಿಯಾದರು. ಕೈಗಾರಿಕೆ, ಕೃಷಿ ಎರಡೂ ಕ್ಷೇತ್ರಗಳಲ್ಲಿಯೂ ವಿಶಿಷ್ಟ ಸಾಧನೆ. ಶಿಸ್ತು, ಪ್ರಾಮಾಣಿಕತೆ, ಶ್ರದ್ಧೆಯ ದುಡಿಮೆ ಇವನ್ನೇ ನೆಚ್ಚಿದವರು ಮೆಚ್ಚಿದವರು ಜಿ.ಡಿ. ನಾಯ್ಡು. ಸಯ್ಯಾಜಿರಾವ್ ಗಾಯಕವಾಡ ಭಾರತ ಸ್ವತಂತ್ರವಾಗುವ ಮೊದಲು ಬರೋಡಾ ಸಂಸ್ಥಾನವನ್ನಾಳಿದ ಮಹಾರಾಜರು. ಹಿಂದುಳಿದಿದ್ದ ರಾಜ್ಯವನ್ನು ಪ್ರಗತಿಯ ದಾರಿಯಲ್ಲಿ ನಡೆಸಿದರು. ಸ್ವತಂತ್ರ ಭಾರತದ ಕನಸನ್ನು ಕಂಡವರು ಸಯ್ಯಾಜಿರಾವ್ ಗಾಯಕವಾಡ. ಪುಲಿನ ಬಿಹಾರಿ ದಾಸ್ ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಬಲ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡಿದ ಕ್ರಾಂತಿವೀರ. ಯುವಕರ ಸಂಘಟನೆ ನಡೆಸಿದರು, ಸೆರೆಮನೆಗೆ ಹೋದರು, ಅಂಡಮಾನಿನ ನರಕ ಯಾತನೆಯನ್ನು 7 ವರ್ಷ ಕಾಲ ಅನುಭವಿಸಿದರು. ಕಡೆಯವರೆಗೆ ದೇಶಕ್ಕಾಗಿ ಬದುಕಿದವರು ಪುಲಿನ ಬಿಹಾರಿ ದಾಸ್. ಜಮುನಾಲಾಲ್ ಬಜಾಜ್ ಲಕ್ಷಾಂತರ ರೂಪಾಯಿಗಳ ಆಸ್ತಿ ಪಡೆದು ಸರಳವಾಗಿ ಬದುಕಿದ ಹಿರಿಯರು. ಮೋಸ ಮಾಡದೆ ವ್ಯಾಪಾರ ನಡೆಸಬಹುದು ಎಂಬ ನಂಬಿಕೆಯನ್ನು ಕಾರ್ಯಗತ ಮಾಡಿದರು. ಗಾಂಧೀಜಿಯ ಉಪದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಡೆದವರು. ದೇಶಕ್ಕಾಗಿ ಸೆರೆಮನೆ ಸೇರಿದವರು ಜಮುನಾಲಾಲ್ ಬಜಾಜ್. ಎಸ್. ರಾಧಾಕೃಷ್ಣನ್ ಸ್ವತಂತ್ರ ಭಾರತದ 2ನೇ ರಾಷ್ಟ್ರಪತಿಗಳು.
ಅತ್ಯಂತ ಪ್ರತಿಭಾವಂತ ತತ್ವಶಾಸ್ತ್ರಜ್ಞರು. ಎಲ್ಲಾ ಧರ್ಮಗಳನ್ನು ಮತ್ತು ಚಿಂತನೆಗಳನ್ನು ಅಧ್ಯಯನ ಮಾಡಿದ ರಾಧಾಕೃಷ್ಣನ್ ನಿಜವಾಗಿ ವಿಶ್ವದ ಪ್ರಜೆ. ಭಾರತದ ಚಿಂತನೆಯನ್ನು ಪಾಶ್ಚಾತ್ಯ ದೇಶಗಳಿಗೆ ತಿಳಿಸಿಕೊಟ್ಟರು. ಧರ್ಮ ಬಾಳನ್ನು ತಿದ್ದಬೇಕು, ಬೆಳಗಬೇಕು ಎಂದು ಪ್ರತಿಪಾದಿಸಿದರು. ಅಸಾಧಾರಣ ವಾಗ್ಮಿ ಎಸ್ ರಾಧಾಕೃಷ್ಣನ್. ಪ್ರಫುಲ್ಲ ಚಂದ್ರ ರಾಯ್. ಭಾರತವು ಗುಲಾಮಗಿರಿಯಲ್ಲಿದ್ದಾಗಲೇ ವಿದೇಶಿಯರು ತಲೆದೂಗುವಂತಹ ಸಂಶೋಧನೆಗಳನ್ನು ಮಾಡಿದ ಕಾರ್ಯಪಟು, ಪ್ರತಿಭಾವಂತ ವಿಜ್ಞಾನಿ. ಭಾರತೀಯರ ರಸಾಯನ ವಿಜ್ಞಾನದ ಸಾಧನೆಗಳ ಬಗ್ಗೆ ಜಗತ್ತಿನ ಕಣ್ಣು ತೆರೆಸಿದ ದೇಶಾಭಿಮಾನಿ. ಬಡವರ ಸೇವೆಗಾಗಿ ತಮ್ಮದೆಲ್ಲವನ್ನೂ ಮುಡಿಪಾಗಿರಿಸಿದ ಸಹೃದಯಿ ಆಚಾರ್ಯ ಈ ಪ್ರಫುಲ್ಲ ಚಂದ್ರ ರಾಯ್. ಶಾಂತಿ ಸ್ವರೂಪ ಭಟ್ನಗರ್, ಭಾರತದ ಖ್ಯಾತ ವಿಜ್ಞಾನಿ. ಬಹು ಉನ್ನತ ಮಟ್ಟದ ಸಂಶೋಧನೆ ಮಾಡಿದರು. ಪ್ರತಿಭಾವಂತ ಯುವಕ ವಿಜ್ಞಾನಿಗಳಿಗೆ ಮಾರ್ಗದರ್ಶನ ಮಾಡಿದರು. ಸ್ವತಂತ್ರ ಭಾರತದಲ್ಲಿ ವೈಜ್ಞಾನಿಕ ಕಾರ್ಯಕ್ಕೆ ಕೇಂದ್ರಗಳಾಗಿರುವ ಸಂಸ್ಥೆಗಳನ್ನು ಸ್ಥಾಪಿಸುವುದರಲ್ಲಿ ಹಿರಿಯ ಪಾತ್ರ ವಹಿಸಿದರು. ಅವರು ಕವಿಯೂ ಹೌದು. ಸರಳತೆ, ಸೌಜನ್ಯ, ವಿನಯ, ಶ್ರದ್ಧೆಗಳು ಶಾಂತಿ ಸ್ವರೂಪ ಭಟ್ನಗರ್ ಅವರ ಪ್ರತಿಭೆಗೆ ಮೆರುಗು ಕೊಟ್ಟವು. ಕೆಂಪೇಗೌಡ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ನಿರ್ಮಾಪಕ. ಗುರುವಿನ ಆಶ್ರಮದಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ಧೈರ್ಯ ಶೌರ್ಯಗಳನ್ನು ಮೆರೆದವನು. ಪ್ರಜೆಗಳ ಹಿತವನ್ನೇ ಮುಖ್ಯವಾಗಿ ಎಣಿಸಿ ರಾಜ್ಯಭಾರ ಮಾಡಿದ. ವಿಜಯನಗರದ ಚಕ್ರವರ್ತಿಯು ಅವನ ನಿಷ್ಠೆಯನ್ನು ಮೆಚ್ಚುವಂತೆ ನಡೆದುಕೊಂಡ ಧೀರ ಧರ್ಮಪ್ರಭು ಕೆಂಪೇಗೌಡ. ಪಿ ಕೋದಂಡರಾವ್. ವಿದ್ಯಾರ್ಥಿ ದಶೆ ಮುಗಿಯುವಾಗಲೇ ದೇಶ ಸೇವೆಗೆ ಬಾಳನ್ನು ಮುಡುಪಾಗಿಡಲು ತೀರ್ಮಾನಿಸಿದರು. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸದಸ್ಯರಾಗಿ ಸಮರ್ಪಿತ ಜೀವನ ನಡೆಸಿದರು. ಜಾತಿ ವ್ಯತ್ಯಾಸಗಳನ್ನು ಲೆಕ್ಕಿಸದೆ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಭಾರತೀಯರಿಗಾಗಿ ದುಡಿದರು. ನಿರ್ಭಯದ ಸಮತೂಕದ ಅಭಿಪ್ರಾಯಗಳಿಗೆ ಪಿ ಕೋದಂಡರಾವ್ ಅವರು ಹೆಸರಾದವರು. ಲಚಿತ್ ಬರ್ಫುಕಾನ್. ಅಸ್ಸಾಮಿನ ಶೂರ ಸರದಾರ. ರಾಜ್ಯ ದಾಹದಿಂದ ಮುತ್ತಿಗೆ ಹಾಕಿದ ಮೊಘಲರನ್ನು ವರ್ಷಗಟ್ಟಲೆ ಎದುರಿಸಿದ. ಜ್ವರದಿಂದ ಮೈ ಸುಡುತ್ತಿದ್ದಾಗ ಸೋಲಿನ ದವಡೆಯಿಂದ ಪಾರಾಗಿ ಜಯ ಸಾಧಿಸಿದ ಈ ಲಚಿತ್ ಬರ್ಫುಕಾನ್. ಝಾನ್ಸಿ ಲಕ್ಷ್ಮೀಬಾಯಿ. ಬದುಕಿದ್ದು 22 ವರ್ಷ. 18ನೇ ವಯಸ್ಸಿಗೆ ವಿಧವೆ. ಕುಟಿಲ ನಿರ್ದಯ ಇಂಗ್ಲಿಷರ ಮುಷ್ಟಿಗೆ ಸಿಕ್ಕ ರಾಜ್ಯದ ರಾಣಿ. ಭಾರತದ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನಾಯಕಿ. ದೇಶಾಭಿಮಾನ, ಆತ್ಮಗೌರವ, ಸಾಹಸಗಳ ಮೂರ್ತಿ. ಪುಟ್ಟ ರಾಜ್ಯದ ರಾಣಿ, ಮೇರೆ ಇಲ್ಲದ ಕೀರ್ತಿ ಸಾಮ್ರಾಜ್ಯದ ಚಕ್ರವರ್ತಿನಿ ಝಾನ್ಸಿ ಲಕ್ಷ್ಮೀಬಾಯಿ. ಕಿತ್ತೂರ ಚೆನ್ನಮ್ಮ. ಒಂದು ಸಣ್ಣ ರಾಜ್ಯದ ರಾಣಿ, ಆದರೆ ಬಹುದೊಡ್ಡ ಬಾಳು ಬಾಳಿದ ವೀರಶ್ರೀ. ಇಂಗ್ಲಿಷರ ಸೈನ್ಯವು ಕೋಟೆಯನ್ನು ಮುತ್ತಿದಾಗ ಸ್ವತಃ ಕತ್ತಿ ಹಿಡಿದು ಹೋರಾಡಿ ವಿಜಯ ಗಳಿಸಿದ ವೀರವನಿತೆ. ದ್ರೋಹಕ್ಕೆ ಬಲಿಯಾಗಿ ಶತ್ರುಗಳ ಕೈಗೆ ಸಿಕ್ಕಿ ನೊಂದ ಹುತಾತ್ಮಳು. ಕನ್ನಡ ನಾಡಿನ ವೀರ ಚೇತನಗಳ ಪ್ರಥಮ ಪಂಕ್ತಿಯಲ್ಲಿ ನಿಂತ ಸ್ವಾತಂತ್ರ್ಯದ ಸೇನಾನಿ ಕಿತ್ತೂರ ಚೆನ್ನಮ್ಮ. ಮೇಡಂ ಕಾಮ. ಹೊರದೇಶದಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಪ್ರತಿನಿಧಿಗಳ ಎದುರಿನಲ್ಲಿ ಮೊಟ್ಟ ಮೊದಲು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಸಾಹಸಿ. ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಸಂಪತ್ತು ಸಂತೋಷಗಳು ತುಳುಕುವ ಸಂಸಾರವನ್ನೇ ಬಿಟ್ಟಳು. 34 ವರ್ಷಗಳ ಕಾಲ ಹೊರದೇಶಗಳಲ್ಲಿ ವಾಸಿಸಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ದಿಟ್ಟ ಹೋರಾಟ ನಡೆಸಿದ ವೀರ ಭಾರತ ಪುತ್ರಿ ಮೇಡಂ ಕಾಮ. ಅಬ್ಬಕ್ಕ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅಬ್ಬಕ್ಕ ರಾಣಿಯ ಪಾತ್ರ ಚಿರಸ್ಮರಣೀಯವಾದುದು. 1544-1582 ತನಕ ರಾಜ್ಯವಾಳಿದ ಇವಳು ಪೋರ್ಚುಗೀಸರನ್ನು ಭಾರತದಿಂದ ಹೊಡೆದೋಡಿಸಬೇಕೆಂದು ಹೋರಾಡಿ ಮಡಿದಳು. ನಾಡಿನ ಸ್ವಾತಂತ್ರ್ಯಕ್ಕಾಗಿ ಕೈ ಹಿಡಿದ ಪತಿಯನ್ನು ತೊರೆದಳು. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ನಾಡಿಗಾಗಿ ಬಲಿಕೊಟ್ಟಳು. ಅಬ್ಬಕ್ಕಳದ್ದು ತ್ಯಾಗ, ಸಾಹಸ, ಅಭಿಮಾನಗಳ ಜೀವನ. ಓಬವ್ವ. ಕಾವಲುಗಾರನ ಅಶಿಕ್ಷಿತ ಪತ್ನಿಯಾಗಿದ್ದರೂ ಒನಕೆಯನ್ನೇ ಆಯುಧ ಮಾಡಿ ಶತ್ರು ಸೈನಿಕರ ಮರ್ದನಗೈದ, ತನ್ನ ಬಲಿದಾನದಿಂದ ಚಿತ್ರದುರ್ಗ ಕೋಟೆಯನ್ನು ಉಳಿಸಿದ ಸತ್ತರು ಬದುಕಿಯ ಹೆಣ್ಣುಗಲಿ ಓಬವ್ವ. ರಾಮಮೋಹನ ರಾಯ್. 18ನೇ ಶತಮಾನದ ಕೊನೆಯ ಭಾಗದಿಂದಲೇ ಭಾರತವನ್ನು ಆಧುನಿಕತೆಯ ಕಡೆಗೆ ನಡೆಸಲು ಶ್ರಮಿಸಿದ ಜ್ಞಾನಿ. ಅರ್ಥವಿಲ್ಲದ ಆಚಾರ ನಂಬಿಕೆಗಳ ವಿರುದ್ಧ ಹೋರಾಡಿ ಧರ್ಮದ ನಿಜವಾದ ತಿರುಳನ್ನು ಜನ ಅರಿಯುವಂತೆ ತೋರಿದ ಮೇಧಾವಿ. ಅನೇಕ ಸದ್ಗುಣಗಳ ಖಣಿ ರಾಮಮೋಹನ ರಾಯ್. ದಯಾನಂದ ಸರಸ್ವತಿ. ಆರ್ಯ ಸಮಾಜದ ಸ್ಥಾಪಕರು. ಹಿಂದೂ ಧರ್ಮಕ್ಕೆ ಅಂಟಿಕೊಂಡಿದ್ದ ತಪ್ಪು ಆಚಾರಗಳನ್ನು ತೊಳೆದು ಅದರ ನಿಜವಾದ ಪ್ರಭೆಯನ್ನು ಮತ್ತೆ ತಂದುಕೊಡಲು ಮುಡಿಪಾದ ಮಹಾಸನ್ಯಾಸಿ.
ಭಯವನ್ನರಿಯದ ಸುಧಾರಕ, ವಿಷ ಕೊಟ್ಟವನನ್ನು ಸಲಹಿದ ಕರುಣಾಳು ದಯಾನಂದ ಸರಸ್ವತಿ, ಧೋಂಡೋ ಕೇಶವ ಕರ್ವೆ, 104 ವರ್ಷಗಳು ಬದುಕಿದ ಮಹರ್ಷಿ ಕರ್ವೆ ವಿದ್ಯಾಭ್ಯಾಸ ಕಳೆದ ನಂತರ ಇಡೀ ಜೀವನವನ್ನೇ ಇತರರ ಸೇವೆಗೆ ಮುಡಿಪಾಗಿಟ್ಟರು. ತಾವು ಬಡತನವನ್ನು ಆರಿಸಿಕೊಂಡು ಆಕ್ಷೇಪಣೆ ವಿರೋಧಗಳ ಮುಳ್ಳಿನ ಹಾದಿಯಲ್ಲಿ ನಡೆದು ಇತರರ ಕಣ್ಣೀರನ್ನು ಒರೆಸಿದರು. ಇತರರಿಗೆ ವಿದ್ಯೆ, ಸಮಾನತೆ, ಗೌರವ, ಸಂತಸಗಳನ್ನು ತಂದುಕೊಟ್ಟರು ಧೋಂಡೋ ಕೇಶವ ಕರ್ವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಿಂದಿನ ಮೈಸೂರು ಸಂಸ್ಥಾನದ ಮಹಾರಾಜರು, ಆದರ್ಶ ಹಿಂದೂ, ಆದರ್ಶ ಮಾನವ, ರಾಜರ್ಷಿ ಎನ್ನಿಸಿಕೊಂಡರು. ತಮ್ಮ ಸಂಸ್ಥಾನವನ್ನು ಮಾದರಿ ಮೈಸೂರನ್ನಾಗಿ ಮಾಡಿದರು. ಸ್ವೇಚ್ಛಾಚಾರಿಗಳಾದ ಅರಸರುಗಳ ಕಾಲದಲ್ಲಿ ಇವರು ಅಪ್ರತಿಮ ದೈವಭಕ್ತರು, ಅಸಮಾನ ಪ್ರಜಾಸೇವಕರು. ಕರುಣೆ, ದಕ್ಷತೆ, ಶಿಸ್ತುಗಳ ತ್ರಿವೇಣಿ ಸಂಗಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ರಾಮಚಂದ್ರ ದತ್ತಾತ್ರೇಯ ರಾನಡೆ. ಚಿಕ್ಕ ವಯಸ್ಸಿನಿಂದ ದೇವರ ಕಡೆಗೆ ರಾನಡೆಯವರ ಮನಸ್ಸು ಒಲಿಯಿತು. ಅಸಾಧಾರಣ ಬುದ್ಧಿಶಕ್ತಿ, ಅದಕ್ಕೆ ಭೂಷಣವಾದ ವಿನಯ. ಅಧ್ಯಾಪಕರಾಗಿ ನೂರಾರು ಮಂದಿಗೆ ವಿದ್ಯಾದಾನ ಮಾಡಿದರು. ಗುರುವಾಗಿ ಸಾವಿರಾರು ಮಂದಿಗೆ ಮಾರ್ಗದರ್ಶನ ಮಾಡಿದರು ರಾಮಚಂದ್ರ ದತ್ತಾತ್ರೇಯ ರಾನಡೆ. ಡೆಪ್ಯೂಟಿ ಚನ್ನಬಸಪ್ಪ. ಇಂಗ್ಲಿಷ್ ಕಲಿಯುವ ಹಂಬಲದಿಂದ ತಾನೇ ದೂರದ ಪುಣೆಗೆ ಹೋದ ವಿದ್ಯಾರ್ಥಿ. ದೊಡ್ಡವರಾದ ಮೇಲೂ ಚನ್ನಬಸಪ್ಪನವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಕೆಲಸ ಅಗಾಧ. ಕನ್ನಡ ನಾಡಿನಲ್ಲಿ ಎಳೆಯರಿಗೂ ಕನ್ನಡದಲ್ಲಿ ವಿದ್ಯಾಭ್ಯಾಸ ದೊರೆಯುವುದು ಕಷ್ಟವಾಗಿದ್ದ ಕಾಲದಲ್ಲಿ ಅದಕ್ಕೆ ಅಗತ್ಯವಾದ ವಾತಾವರಣವನ್ನು ನಿರ್ಮಿಸಿದರು. ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿದರು. ಪಠ್ಯ ಪುಸ್ತಕಗಳ ರಚನೆಗೆ ಪ್ರೋತ್ಸಾಹ ಕೊಟ್ಟರು ಡೆಪ್ಯೂಟಿ ಚನ್ನಬಸಪ್ಪ. ಕುಮಾರರಾಮ ಲಾವಣಿಗಳಲ್ಲಿ, ಹಾಡುಗಳಲ್ಲಿ, ಕೋಲಾಟದಲ್ಲಿ, ಬಯಲು ನಾಟಕದಲ್ಲಿ ಕನ್ನಡ ನಾಡಿನ ಹಳ್ಳಿಗರು ಈ ವೀರನನ್ನು ಇಂದಿಗೂ ಸ್ಮರಿಸುತ್ತಾರೆ. ರಾಜ್ಯವನ್ನು ಮುತ್ತಿದ ಶತ್ರುಗಳನ್ನು ಸದೆಬಡಿದ. ಪರನಾರಿಯರು ತನಗೆ ತಾಯಿಯರು, ಸಹೋದರಿಯರು ಎಂದು ಪ್ರತಿಜ್ಞೆ ಮಾಡಿ ಯಾವ ಶಕ್ತಿಗೂ ಸಗ್ಗದೆ ಆ ಪ್ರತಿಜ್ಞೆಯನ್ನು ಉಳಿಸಿಕೊಂಡ ಕುಮಾರರಾಮ. ಮೈಲಾರ ಮಹದೇವ 32ನೇ ವರ್ಷದಲ್ಲಿ ಬ್ರಿಟಿಷ್ ಸರ್ಕಾರದ ಪೊಲೀಸರ ಗುಂಡಿಗೆ ತುತ್ತಾದ ವೀರ ಸ್ವಾತಂತ್ರ್ಯ ಯೋಧ. ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡಲು ದಂಡಿಗೆ ಹೊರಟಾಗ ಅವರೊಂದಿಗೆ ನಡೆದ ಕನ್ನಡ ನಾಡಿನ ಪ್ರತಿನಿಧಿ ಈ ಮೈಲಾರ ಮಹದೇವ ಎಂಬ ಹುತಾತ್ಮನ ಬಾಳೆಲ್ಲ ದೇಶಕ್ಕೆ ಮುಡಿಪಾಯಿತು. ಬಿಎಂ ಶ್ರೀಕಂಠಯ್ಯ ಕನ್ನಡದ ಕಣ್ವರೆನಿಸಿದ ಬಿಎಂ ಶ್ರೀಕಂಠಯ್ಯನವರು ಅಸಾಧಾರಣ ವಿದ್ವಾಂಸರು, ಅತ್ಯುತ್ತಮ ಗುರುಗಳು, ಶ್ರೇಷ್ಠ ವಾಗ್ಮಿಗಳು, ಪ್ರತಿಭಾವಂತ ಕವಿ, ನಾಟಕಕಾರರು. ಕನ್ನಡಕ್ಕೆ ಕನ್ನಡ ನಾಡಿನಲ್ಲೇ ಸ್ಥಾನವಿಲ್ಲದಿದ್ದ ಕಾಲದಲ್ಲಿ ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದು ಸಾರಿದರು. ಸಿರಿಗನ್ನಡಂ ಗೆಲ್ಗೆ ಎಂಬ ಮಂತ್ರವನ್ನು ಕಲಿಸಿದರು. ಹೊಸ ಶಕ್ತಿಯ ಸಂಚಾರವಾಗಲು ಕಾರಣರಾದರು. ಪ್ರತಿಭಾವಂತ ಬರಹಗಾರರನ್ನು ಬೆಳಕಿಗೆ ತಂದರು. ಆಚಾರ್ಯ ಶ್ರೀ ಬಿಎಂ ಶ್ರೀಕಂಠಯ್ಯ ಅವರು ಕನ್ನಡದ ರಕ್ಷಾಮಣಿಗಳು. ಮುತ್ತುಸ್ವಾಮಿ ದೀಕ್ಷಿತರು ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳಲ್ಲಿ ಒಬ್ಬರು. ವಾತಾಪಿ ಗಣಪತಿ ಮೊದಲಾದ ಸುಂದರ ಕೃತಿಗಳನ್ನು ರಚಿಸಿದರು. ನಾನು ಮನುಷ್ಯರನ್ನು ಸ್ತುತಿಸುವುದಿಲ್ಲ ಎಂದು ಬಡತನದಲ್ಲಿಯೇ ಬಾಳಿದರು. ಹಿರಿಯ ವಾಗ್ಗೇಯಕಾರರು ಉದಾತ್ತ ವ್ಯಕ್ತಿ. ಮುತ್ತುಸ್ವಾಮಿ ದೀಕ್ಷಿತರ ಬದುಕು ಸುಂದರ, ಸಾವು ಸುಂದರ, ಬಿಟ್ಟು ಹೋದ ನೆನಪುಗಳು, ರಚನೆಗಳು ಸುಂದರ. ಗೋಪಾಲಕೃಷ್ಣ ಗೋಖಲೆ ನಾಡಿಗಾಗಿ ಶ್ರೀಮಂತಿಕೆಯನ್ನು ಬಿಟ್ಟುಕೊಟ್ಟು ದುಡಿದ ಹಿರಿಯ ದೇಶಭಕ್ತ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪಕರು. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದರು. ಗಾಂಧೀಜಿ ಇವರನ್ನು ತಮ್ಮ ರಾಜಕೀಯ ಗುರು ಎಂದು ಗೌರವಿಸಿದರು. ಶಿಸ್ತು, ಸಹನೆ, ಸಂಸ್ಕೃತಿಗಳ ಸಂಗಮವಾಗಿ ಗೋಪಾಲಕೃಷ್ಣ ಗೋಖಲೆಯವರು ಬಾಳಿದರು. ಯೋಗೇಶ ಚಂದ್ರ ಚಟರ್ಜಿ ಕ್ರಾಂತಿವೀರರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ 24 ವರ್ಷಗಳನ್ನು ಸೆರೆಮನೆಯಲ್ಲಿ ಕಳೆದರು. ದೇಶ ವೀರರನ್ನು ಬ್ರಿಟಿಷ್ ಸರ್ಕಾರ ಸೆರೆಮನೆಯಲ್ಲಿ ಕಾಣುತ್ತಿದ್ದ ರೀತಿಯನ್ನು ಪ್ರತಿಭಟಿಸಿ ಒಮ್ಮೆ 142 ದಿನಗಳು, ಮತ್ತೊಮ್ಮೆ 111 ದಿನಗಳು ಉಪವಾಸ ಮಾಡಿದರು. ಸ್ವತಂತ್ರ ಭಾರತದಲ್ಲಿ ಸಂಸತ್ತಿನ ಸದಸ್ಯರಾಗಿ ಕಾರ್ಮಿಕರ ನಾಯಕರಾಗಿ ಸೇವೆ ಸಲ್ಲಿಸಿದರು ಯೋಗೇಶ ಚಂದ್ರ ಚಟರ್ಜಿ. ಟಿವಿ ಸುಂದರಂ ಅಯ್ಯಂಗಾರ್ ರೈಲ್ವೆ ಕಚೇರಿಯಲ್ಲಿ ಬ್ಯಾಂಕಿನಲ್ಲಿ ಗುಮಾಸ್ತರಾಗಿದ್ದ ಸುಂದರಂ ಅಯ್ಯಂಗಾರ್ ಸಾವಿರಾರು ಜನರಿಗೆ ಉದ್ಯೋಗ ಕಲ್ಪಿಸಿಕೊಡುವ ಹತ್ತಾರು ಸಂಸ್ಥೆಗಳ ಸ್ಥಾಪಕರಾದರು. ರಸ್ತೆ ಪ್ರಯಾಣ, ರಸ್ತೆ ಸಾಮಾನು ಸಾಗಾಣಿಕೆ ಇವುಗಳಿಗೆ ದಕ್ಷಿಣ ಭಾರತದಲ್ಲಿ ಪ್ರಾಶಸ್ತ್ಯ ತಂದುಕೊಟ್ಟರು. ಸಮಯ ಪರಿಪಾಲನೆ, ಶಿಸ್ತು, ನಯ, ದಕ್ಷತೆ ಇವನ್ನು ತಮ್ಮ ಕೆಲಸಗಾರರಿಗೆ ಕಲಿಸಿಕೊಟ್ಟರು ಸುಂದರಂ ಅಯ್ಯಂಗಾರ್. ಕುಮಾರನ್ ಆಶಾನ್ ಕೇರಳದ ಪ್ರಸಿದ್ಧ ಕವಿ. ಹುಟ್ಟಿನಿಂದ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಪ್ರತಿಪಾದಿಸಿ
ಸಮಾಜದಲ್ಲಿದ್ದ ಅಸಮಾನತೆ ಅನ್ಯಾಯಗಳನ್ನು ಸರಿಪಡಿಸಲು ಕಾರ್ಯಶೀಲರಾಗಿ ಶ್ರಮಿಸಿದರು. ಸೌಜನ್ಯ, ತ್ಯಾಗ, ಕಾರುಣ್ಯಗಳೇ ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುವುವು ಎಂಬ ದೃಷ್ಟಿಯನ್ನು ಕಾವ್ಯಗಳಲ್ಲಿ ಹೃದಯ ಮುಟ್ಟುವಂತೆ ನಿರೂಪಿಸಿದರು ಕುಮಾರನ್ ಆಶಾನ್. ಕುದ್ಮಲ್ ರಂಗರಾವ್. ಅಸ್ಪೃಶ್ಯರು, ಬಡವರು, ಸಮಾಜದಲ್ಲಿ ದಬ್ಬಾಳಿಕೆ ಮತ್ತು ಶೋಷಣೆಗಳಿಗೆ ಸಿಕ್ಕವರು ಇವರ ಸೇವೆಗಾಗಿಯೇ ಇಡೀ ಬಾಳನ್ನು ಸವಿಸಿದ ಪುಣ್ಯಜೀವಿ. ಬಹಿಷ್ಕಾರ, ಅಪಮಾನ ಎಲ್ಲವನ್ನು ಸಹಿಸಿ ತನ್ನ ಆದರ್ಶವನ್ನು ಸಾಧಿಸಿದ ಧೀರ ಕುದ್ಮಲ್ ರಂಗರಾವ್. ದ್ವಾರಕನಾಥ ಕೋಟ್ನೀಸ್. ಜಪಾನ್ ಚೀನಾ ದೇಶದ ಮೇಲೆ ಆಕ್ರಮಣ ನಡೆಸಿದಾಗ ಚೀನಾದ ಸೈನಿಕರ ಸೇವೆಗೆ ಹೋದರು ಡಾಕ್ಟರ್ ಕೋಟ್ನೀಸ್. ತಮ್ಮ ಪ್ರಾಣಕ್ಕಿದ್ದ ಅಪಾಯವನ್ನು ಲಕ್ಷಿಸದೆ ಔಷಧ ಉಪಕರಣಗಳು ಇಲ್ಲದಿದ್ದರೂ ಸಾವಿರಾರು ಜನ ಚೀನೀ ಸೈನಿಕರಿಗೆ ಆಪದ್ಬಂಧುವಾದರು. ಚೀನಾದಲ್ಲಿ ತೀರಿಕೊಂಡಾಗ ಕೋಟ್ನೀಸ್ರಿಗೆ 32 ವರ್ಷ. ಎಲ್ಲ ಮನುಷ್ಯರು ಒಂದೇ ಎನ್ನುವ ಹೃದಯವಂತಿಕೆ, ಸೇವೆಯ ಮನೋಭಾವ ಇವುಗಳ ಮೂರ್ತಿ ಸ್ವರೂಪರು ದ್ವಾರಕನಾಥ ಕೋಟ್ನೀಸ್. ಪಾಂಡುರಂಗ ಮಹಾದೇವ ಬಾಪಟ್. ಭಾರತವನ್ನು ಗುಲಾಮಗಿರಿಯಲ್ಲಿಟ್ಟ ಪರದೇಶದ ಸರ್ಕಾರದ ವಿರುದ್ಧ ಹೋರಾಡಿದ ಧೀರರು. ವಿದ್ಯಾರ್ಥಿಯಾಗಿದ್ದಾಗಲೇ ದೇಶದ ದಾಸ್ಯ ಮುಕ್ತಿಗೆ ನನ್ನ ಪ್ರಾಣ ಮೀಸಲು ಎಂದು ಮಾಡಿದ ಪ್ರತಿಜ್ಞೆಯನ್ನು ಪಾಲಿಸಿ ಸೆರೆಮನೆ ಕಂಡರು. ಅವರ ನಾಯಕತ್ವವನ್ನು ಮೆಚ್ಚಿ ದೇಶ ಅವರನ್ನು ಸೇನಾಪತಿ ಬಾಪಟ್ ಎಂದು ಕರೆಯಿತು. ಸ್ವತಂತ್ರ ಭಾರತದಲ್ಲಿ ಹರಿಜನರ, ದೀನ ದಲಿತರ ಸೇವೆಯಲ್ಲಿ ಹಣ್ಣಾದರು ಪಾಂಡುರಂಗ ಮಹಾದೇವ ಬಾಪಟ್. ಸಿದ್ದವನಹಳ್ಳಿ ಕೃಷ್ಣ ಶರ್ಮ. ಪಾದರಸದಂತೆ ಚಟುವಟಿಕೆಯ ವ್ಯಕ್ತಿ ಕೃಷ್ಣಶರ್ಮರು. ಸ್ವಾತಂತ್ರ್ಯದ ಹೋರಾಟದಲ್ಲಿ ಧೀರ ಪಾತ್ರ. ಹೈದರಾಬಾದ್ ಸಂಸ್ಥಾನದಲ್ಲಿ ಜನಜಾಗೃತಿ ಉಂಟು ಮಾಡಲು ತುಡಿತರು. ಪತ್ರಿಕೋದ್ಯಮಿಯಾಗಿ ಸಾಹಿತಿಯಾಗಿ ಬೆಳಗಿದರು. ಆಡಿದ್ದೆಲ್ಲ ಬರೆದದ್ದೆಲ್ಲ ಬಾಳು ಶುಭ್ರವಾಗಬೇಕು, ದೇಶ ಮುನ್ನಡೆಯಬೇಕು ಎಂದ ಅದ್ಭುತವಾಗ್ಬಿ. ಕನ್ನಡ ಗದ್ಯವನ್ನು ರೂಪಿಸಿದ ಮಹಾಶಿಲ್ಪಿಗಳಲ್ಲೊಬ್ಬರು. ಲಾಭಕ್ಕಾಗಿ ದೇಶ ಸೇವೆ ಮಾಡಲಿಲ್ಲ ಎಂದು ಕಡೆಯವರೆಗೂ ಬಡತನವನ್ನೇ ಆರಿಸಿಕೊಂಡರು ಸಿದ್ದವನಹಳ್ಳಿ ಕೃಷ್ಣ ಶರ್ಮರು. ಎಂ ಹಿರಿಯಣ್ಣ. ಅಸಾಧಾರಣ ವಿದ್ವಾಂಸರು, ಸೌಜನ್ಯ ಸಂಸ್ಕೃತಿಗಳ ಗಣಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಮತ್ತು ತತ್ವಶಾಸ್ತ್ರಗಳ ಪ್ರಾಧ್ಯಾಪಕರಾಗಿದ್ದರು. ಇವರ ವಿದ್ಯಾರ್ಥಿಯಾಗುವುದೇ ಭಾಗ್ಯ ಎನ್ನಿಸುವಂತೆ ಪಾಠ ಹೇಳುವ, ಮಾರ್ಗದರ್ಶನ ಮಾಡುವ ಗುರು. ಭಾರತೀಯ ತತ್ವಶಾಸ್ತ್ರವನ್ನು ಕುರಿತು ಎಂ ಹಿರಿಯಣ್ಣ ಅವರು ಬರೆದ ಗ್ರಂಥಗಳು ವಿದೇಶಗಳಲ್ಲಿಯೂ ಮೆಚ್ಚುಗೆ ಗಳಿಸಿವೆ. ಮುದವೀಡು ಕೃಷ್ಣರಾವ್. ಗಂಡುಗಲಿ ಎನಿಸಿಕೊಂಡ ಕೃಷ್ಣರಾಯರು ತಮ್ಮ ಧರ್ಮ, ಭಾಷೆ, ದೇಶಗಳಲ್ಲಿ ಆಳವಾದ ಅಭಿಮಾನ ಇಟ್ಟುಕೊಂಡವರು. ಆದರೆ ಅವರ ಅಭಿಮಾನ ಎಂದೂ ದುರಭಿಮಾನವಾಗಲಿಲ್ಲ. ಅವರ ಭಾಷಣ ಕೇಳುವವರನ್ನು ರೋಮಾಂಚನಗೊಳಿಸುತ್ತಿತ್ತು. ಧೀರ ಪತ್ರಿಕೋದ್ಯಮಿ. ದೇಶಕ್ಕಾಗಿ ಸೆರೆಮನೆ ಸೇರಿದರು. ಪ್ರಾಮಾಣಿಕತೆ, ಅಂತಃಕರಣಗಳ ಸಂಗಮ ಮುದವೀಡು ಕೃಷ್ಣರಾವ್. ಶಿವಾಜಿ. ದೇಶದಲ್ಲೆಲ್ಲ ನಿರಾಶೆ ಕವಿದಿರುವಾಗ ತನ್ನ ಅಸಾಮಾನ್ಯ ಸಂಘಟನಾ ಶಕ್ತಿ, ಚತುರತೆ, ದೇಶಭಕ್ತಿ, ಪರಾಕ್ರಮಗಳ ಮೂಲಕ ಒಂದು ಹೊಸ ಸಾಮ್ರಾಜ್ಯವನ್ನೇ ನಿರ್ಮಿಸಿ ಜನರಲ್ಲಿ ಸ್ವಾಭಿಮಾನವನ್ನು ಪುನರ್ಜಾಗೃತಗೊಳಿಸಿದ ಛತ್ರಪತಿ. ರಾಜ್ಯಾಡಳಿತದಲ್ಲೂ ಆದರ್ಶ ಸ್ಥಾಪಿಸಿದ ಜನಸೇವಕ, ಆದರ್ಶ ರಾಷ್ಟ್ರಪುರುಷ ಶಿವಾಜಿ. ಮದಕರಿ ನಾಯಕ. ಅತಿ ಕಿರಿಯ ವಯಸ್ಸಿನಲ್ಲೇ ಚಿತ್ರದುರ್ಗದ ಸಿಂಹಾಸನವನ್ನೇರಿ ಜನರಿಗೆ ಸುಭದ್ರ ಆಡಳಿತ ನೀಡಿ ಅನೇಕ ಯುದ್ಧಗಳಲ್ಲಿ ಗೆದ್ದು ಹೈದರನ ಪ್ರಚಂಡ ಸೇನೆಗೂ ಚಳ್ಳೆ ಹಣ್ಣು ತಿನ್ನಿಸಿ ಕಡೆಗೆ ಅವನಿಗೆ ಸೆರೆ ಸಿಕ್ಕರೂ ಸಾಯುವಾಗಲೂ ಸಿಂಹವಾಗಿಯೇ ಸತ್ತ ವೀರಾಗ್ರಣಿ ಮದಕರಿ ನಾಯಕ. ಚಂದ್ರಹಾಸ. ಚಿಕ್ಕ ವಯಸ್ಸಿನಲ್ಲೇ ತಬ್ಬಲಿಯಾದ ಹುಡುಗ ದೈವಭಕ್ತನೂ ಆಗಿದ್ದ. ರಾಜ್ಯದ ಮಹಾಮಂತ್ರಿಯೇ ಅವನನ್ನು ಕೊಲ್ಲಲು ಪ್ರಯತ್ನಿಸಿದರೂ ದೇವರ ಕೃಪೆಯಿಂದ ಉಳಿದುಕೊಂಡ. ಮಂತ್ರಿಯ ಮಗಳನ್ನೇ ಮದುವೆಯಾದ. ಮತ್ತೆ ಸಾವಿನಿಂದ ಪಾರಾಗಿ ಮಹಾರಾಜನಾದ. ಶ್ರೀಕೃಷ್ಣನ ದರ್ಶನದ ಭಾಗ್ಯವನ್ನು ಪಡೆದ ಚಂದ್ರಹಾಸ. ನೇತಾಜಿ ಪಾಲ್ಕರ್. ಶಿವಾಜಿಯ ಬಲಗೈ ಎನಿಸಿಕೊಂಡ ವೀರ. ಬಿಜಾಪುರದ ಸುಲ್ತಾನನನ್ನೇ ನಡುಗಿಸಿದ. ಕೋಪ, ಅವಿವೇಕದಿಂದ ಸ್ವಾಮಿ ದ್ರೋಹ ಮಾಡಿದರೂ ಪಶ್ಚಾತ್ತಾಪ ಪಟ್ಟು ಮತ್ತೆ ಶಿವಾಜಿಯ ಸೇವೆಗೆ, ತಾಯಿನಾಡಿನ ಸೇವೆಗೆ ಹಿಂದಿರುಗಿದ ಕಲಿ ನೇತಾಜಿ ಪಾಲ್ಕರ್. ವೀರ ಪಾಂಡ್ಯ ಕಟ್ಟಬೊಮ್ಮನ್. ತಮಿಳುನಾಡಿನ ಗಂಡುಗಲಿ. ಕಾಲಕ್ರಮೇಣ ಭಾರತವನ್ನು ವಶ ಮಾಡಿಕೊಳ್ಳುತ್ತಿದ್ದ ಇಂಗ್ಲಿಷರ ವಿರುದ್ಧ ಹೋರಾಡಿದ. ಸ್ನೇಹಿತರೇ ಮಾಡಿದ ದ್ರೋಹದಿಂದ ಅವರ ವಶನಾದ. ಕಡೆಯವರೆಗೆ ಪುರುಷ ಸಿಂಹನಾಗಿ ನಡೆದುಕೊಂಡು ತಾಯ್ನಾಡಿಗೆ ನಮಸ್ಕಾರ ಸಲ್ಲಿಸುತ್ತಾ ಗಲ್ಲಿಗೇರಿದ ವೀರಪಾಂಡ್ಯ ಕಟ್ಟಬೊಮ್ಮನ್.
ಪ್ರತಾಪಸಿಂಹ, ಪ್ರಬಲ ಸಾಮ್ರಾಜ್ಯದ ಪ್ರಭು ಅಕ್ಬರನನ್ನ ಧೈರ್ಯದಿಂದ ವಿರೋಧಿಸಿದ ರಜಪೂತ ವೀರರತ್ನ. ಕಾಡುಪಾಲಾಗಿ ತಾನು ಹೆಂಡತಿ ಮಕ್ಕಳು ಉಪವಾಸ ಮಾಡಿದರೂ ಗೌರವವನ್ನು ಮಾರಿಕೊಳ್ಳದ ಶೂರ. ಸ್ವಾತಂತ್ರ್ಯ ಪ್ರೇಮಕ್ಕೆ ಇನ್ನೊಂದು ಹೆಸರು ಪ್ರತಾಪಸಿಂಹ ಎನ್ನುವಂತೆ ಬಾಳಿದ ರಾಜೇಂದ್ರ ಚೋಳ, ಅಪ್ರತಿಮ ವೀರ, ಸಮರ್ಥ ಆಡಳಿತಗಾರ, ಉತ್ತಮ ರಾಜಕಾರಣಿ. ಭಾರತದಲ್ಲಿ ಮಾತ್ರವಲ್ಲದೆ ಭಾರತದಾಚೆ ಸಿಂಹಳ, ಈಗಿನ ಶ್ರೀಲಂಕಾ, ಸುಮಾತ್ರ ಮಲಯಗಳಲ್ಲಿ ತನ್ನ ಧ್ವಜವನ್ನು ಹಾರಿಸಿದ. ರೈತರೇ ನಾಡಿನ ಬೆನ್ನೆಲುಬು ಎಂದು ಗ್ರಾಮಾಡಳಿತಕ್ಕೆ ಪ್ರಾಧಾನ್ಯ ನೀಡಿದ. ಸಮಾಜದಲ್ಲಿ ಶಾಂತಿ ಸೌಹಾರ್ದಗಳು ಬೆಳಗುವಂತೆ ರಾಜ್ಯವಾಳಿದ ರಾಜೇಂದ್ರ ಚೋಳ. ಸ್ವಾತಿ ತಿರುನಾಳ್, ಪ್ರಜೆಗಳ ಹಿತಕ್ಕಾಗಿ ರಾಜ್ಯಭಾರ ಮಾಡಿದ ಮಹಾರಾಜರಾದುದನ್ನು ಸಾರ್ಥಕ ಮಾಡಿಕೊಂಡರು. ಕರ್ನಾಟಕ ಸಂಗೀತದ ಪ್ರತಿಭಾವಂತರಲ್ಲಿ ಒಬ್ಬರು. ಕಲಾವಿದರಿಗೆ ಕಲ್ಪವೃಕ್ಷವಾಗಿದ್ದರು. 34 ವರ್ಷಗಳ ಬಾಳಿನಲ್ಲಿ ಸ್ವಾತಿ ತಿರುನಾಳ್ ಸಾಧನೆ ಅಪೂರ್ವವಾದದ್ದು. ವೀಣೆ ಶೇಷಣ್ಣ, 7 ವರ್ಷದ ಹುಡುಗನಾಗಿದ್ದಾಗಲೇ ಶೇಷಣ್ಣ ಸಂಗೀತದಲ್ಲಿ ಅಸಾಧಾರಣ ಪ್ರತಿಭೆಯನ್ನು ತೋರಿಸಿದರು. ಅನನ್ಯ ಗುರುಭಕ್ತಿ ಸಾಧನೆಗಳಿಂದ ನಾಡಿನ ಅತಿ ಶ್ರೇಷ್ಠ ಸಂಗೀತಗಾರರಲ್ಲಿ ಒಬ್ಬರಾದರು. ಅವರದು ನೈಜ ವಿನಯ, ಶಿಷ್ಯರಲ್ಲಿ ಅವರಿಗೆ ಅಪಾರ ವಾತ್ಸಲ್ಯ. ಸಂಗೀತ ವೀಣೆ ಶೇಷಣ್ಣ ಅವರ ಪಾಲಿಗೆ ತಪಸ್ಸು. ಗುರು ಗೋವಿಂದ ಸಿಂಹ, ಧರ್ಮ ಸ್ವಾತಂತ್ರ್ಯಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರರ ವಂಶದ ಧೀರಚೇತನ. ಆತ್ಮವಿಶ್ವಾಸವನ್ನೇ ಕಳೆದುಕೊಂಡಿದ್ದ ಜನರ ಮಧ್ಯೆ ವೀರ ಪಂಥವನ್ನೇ ಸ್ಥಾಪಿಸಿದ. ತನ್ನ ಮಹೋದ್ದೇಶಕ್ಕಾಗಿ ಮಕ್ಕಳನ್ನೇ ಅರ್ಪಿಸಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಪರ್ವತ ಸದೃಶ ಧರ್ಮಾಭಿಮಾನಿ ಸ್ವಾತಂತ್ರ್ಯ ಯೋಧ ಗುರು ಗೋವಿಂದ ಸಿಂಹ. ತಾತ್ಯಾಟೋಪಿ, 1857 ಸ್ವಾತಂತ್ರ್ಯ ಸಂಗ್ರಾಮದ ಮಹಾಸೇನಾನಿ. ಪ್ರಚಂಡ ಇಂಗ್ಲಿಷ್ ಸೈನಿಕ ಶಕ್ತಿಯೊಂದಿಗೆ ಸೆಣಸಾಡಿದ ಕೆಚ್ಚಿನ ಕಲಿ ರಣಕುಶಲಿ ತಾತ್ಯಾಟೋಪಿ. ಧಿಂಗ್ರ, ಭಾರತದ ಬಂಧ ವಿಮೋಚನೆಗಾಗಿ ಕ್ರಾಂತಿ ಮಾರ್ಗವನ್ನು ಹಿಡಿದು ನಗುನಗುತ್ತಾ ನೇಣುಗಂಬವೇರಿದವರ ಪರಂಪರೆಗೆ ಸೇರಿದವರಲ್ಲಿ ಸದಾಕಾಲವೂ ನೆನಪಿರುವಂತಹ ತರುಣ. ಸಿಂಹದ ಬಾಲವನ್ನು ಅದರ ಗುಹೆಗೆ ಹೋಗಿ ಜಗ್ಗುವಂತೆ ಲಂಡನ್ನಿನಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬನ ಕೊಲೆ ಮಾಡಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನಡುಕ ಹುಟ್ಟಿಸಿದ ಧೀರ ಧಿಂಗ್ರ. ಭಗತ್ ಸಿಂಗ್, ವಿಶ್ವದ ಕ್ರಾಂತಿ ಇತಿಹಾಸದಲ್ಲಿ ಅವಿಸ್ಮರಣೀಯ ದಾಖಲೆ ನಿರ್ಮಿಸಿದ ಭಾರತದ ಕ್ರಾಂತಿ ರತ್ನ. ಅತಿ ಸಣ್ಣ ವಯಸ್ಸಿನಲ್ಲೇ ಬ್ರಿಟಿಷ್ ಸತ್ತೆಯನ್ನು ಗಡಗಡ ನಡುಗಿಸಿದ ಶೂರ, ಅಪ್ರತಿಮ ಸಂಘಟಕ, ಅಸಮಾನ ಸಾಹಸಿ ಭಗತ್ ಸಿಂಗ್. ಬಂಕಿಮಚಂದ್ರ, ಸಾಹಿತ್ಯದ ಮೂಲಕ ರಾಷ್ಟ್ರೀಯತ್ವವನ್ನು ಉದ್ದೀಪಿಸಿದ, ಮೈ ಜುಮ್ಮೆನಿಸುವ ಆನಂದ ಮಠದಂತಹ ಅಮರ ಕಾದಂಬರಿ ನೀಡಿದ ವಂದೇ ಮಾತರಂ ಮಹಾಮಂತ್ರದಾತ, ಸಾಹಿತ್ಯ ಶಿಲ್ಪ, ಜನಮನದ ಗುರು ಬಂಕಿಮಚಂದ್ರ. ಅಶ್ಫಾಕ್ ಉಲ್ಲಾ, ದೇಶ ಸ್ವಾತಂತ್ರ್ಯಕ್ಕಾಗಿ ನೇಣು ಹಗ್ಗವನ್ನೇ ಕೊರಳ ಹಾರವಾಗಿ ಧರಿಸಿದ, ಕ್ರಾಂತಿಕಾರರ ಅಗ್ರಪಂಕ್ತಿಗೆ ಸೇರಿದ ಮುಸ್ಲಿಂ ತರುಣವೀರ. ಖುರಾನ್ ಅನ್ನು ಪಠಿಸುತ್ತಾ ದೇಶಕ್ಕಾಗಿ ಮೃತ್ಯುವನ್ನಾಲಂಘಿಸಿದ ಅಪ್ರತಿಮ ದೇಶಭಕ್ತ ಅಶ್ಫಾಕುಲ್ಲಾ. ಮದನ ಮೋಹನ ಮಾಳವೀಯ, ಭಾರತೀಯರಿಗೆ ಸ್ವದೇಶಿ ಶಿಕ್ಷಣ ಕೊಡುವ ಸಲುವಾಗಿ ಅಖಂಡ ಪರಿಶ್ರಮದಿಂದ ಕಾಶಿ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪಿಸಿದ ಆದರ್ಶ ಪತ್ರಕರ್ತ, ಧಾರ್ಮಿಕ ನೇತ, ಬಹುಮುಖ ಪ್ರತಿಭೆಯ ಪಂಡಿತ, ರಾಜಕೀಯ ಮುಖಂಡ, ಮಹಾಮನ ಮದನ ಮೋಹನ ಮಾಳವೀಯ. ನರಗುಂದದ ಬಾಬಾ ಸಾಹೇಬ, ಇಂಗ್ಲಿಷರನ್ನು ವಿರೋಧಿಸಿ ಆತ್ಮಗೌರವಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಸರ್ವಾರ್ಪಣೆ ಮಾಡಿದ ಕನ್ನಡ ನಾಡಿನ ವೀರ. ಅನ್ಯಾಯದಿಂದ ಇಂಗ್ಲಿಷರು ವರ್ತಿಸಿದಾಗ ಪ್ರತಿಭಟಿಸಿದ, ಪರಾಕ್ರಮದಿಂದ ಹೋರಾಡಿದ. ಇವನ ವೀರ ಮಾತೆಯು, ವೀರ ಪತ್ನಿಯು ಮಲಪ್ರಭ ನದಿಯನ್ನು ಮೊರೆ ಹೊಕ್ಕರು. ಬಾಬಾ ಸಾಹೇಬ ಗಲ್ಲಿಗೇರಿದ. ಕೃಷ್ಣದೇವರಾಯ, ವಿಜಯನಗರ ಸಾಮ್ರಾಜ್ಯದ ವೈಭವ ಹಿರಿಮೆಗಳ ಸಂಕೇತ. ಬಲಿಷ್ಠವಾದ ಶತ್ರು ಸೈನ್ಯಗಳನ್ನು ತರಿದ, ಪರಾಕ್ರಮದೊಂದಿಗೆ ಕ್ಷಮೆಯನ್ನು, ಆಡಳಿತದ ಬಿಗಿಯೊಂದಿಗೆ ಪ್ರಜಾ ವಾತ್ಸಲ್ಯವನ್ನು ಮೆರೆದ ಚಕ್ರವರ್ತಿ. ಇವನ ಕಾಲದಲ್ಲಿ ಹಂಪೆಯ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನು ಅಕ್ಕಿ ಜೋಳಗಳಂತೆ ಮಾರುತ್ತಿದ್ದರು. ಧರ್ಮ ಲಲಿತ ಕಲೆಗಳಿಗೆ ಉದಾರವಾದ ಆಶ್ರಯ ನೀಡಿದ ರಸಿಕ, ಮಹಾಕವಿಯ ಪಲ್ಲಕ್ಕಿಗೆ ತಾನೇ ಹೆಗಲು ಕೊಟ್ಟ ಸಾಹಿತ್ಯ ಪ್ರೇಮಿ. ವಿಕ್ರಮಾದಿತ್ಯ, ಅಸಮಾನ ಪರಾಕ್ರಮಿಯಾಗಿ ಹಲವು ರಾಜ್ಯಗಳನ್ನು ಅಂಗೈಯಲ್ಲಿಟ್ಟುಕೊಂಡಿದ್ದರೂ ಶಕ್ತಿಯನ್ನು ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಶಿಕ್ಷಣಿಗಳಿಗೆ ಉಪಯೋಗಿಸಿದ ಉದಾರಿ, ಸದ್ಗುಣಿ, ಸಮರ್ಥ ಆಡಳಿತಗಾರ, ಸಾಹಿತ್ಯ ಕಲಾ ಪೋಷಕ, ಶಕ ಪುರುಷ ವಿಕ್ರಮಾದಿತ್ಯ. ಬಾಜಿಪ್ರಭು, ಗಜಾಪುರದ ಖಿಂಡಿಯನ್ನು ತನ್ನ ರಕ್ತ ತರ್ಪಣದಿಂದ ಪಾವನಗೊಳಿಸಿ ಪ್ರಭು ಶಿವಾಜಿಯ ಪ್ರಾಣ ರಕ್ಷಣೆಗಾಗಿ, ಸ್ವಾತಂತ್ರ್ಯದ ರಕ್ಷಣೆಗಾಗಿ ಸ್ವಂತ ಪ್ರಾಣದ ಬಲಿ ನೀಡಿದ ಅಸಮಾನ ಶೂರ ಬಾಜಿಪ್ರಭು.
ಕೋಟಿ ಚೆನ್ನಯ್ಯರು ತುಳುನಾಡಿನ ವೀರ ಸಹೋದರರು. ಅವರ ಜೀವಿತ ಕಾಲದಲ್ಲಿ ಶೋಷಿತರ ಪರ ನಿಂತು ಅಮರತ್ವ ಪಡೆದವರು. ತುಳುನಾಡಿನಾದ್ಯಂತ ಹರಡಿರುವ 225 ಹೆಚ್ಚು ಗರೋಡಿಗಳೆಂಬ ದೈವಸ್ಥಾನಗಳಲ್ಲಿ ವೀರ ಆರಾಧನೆ ಪಡೆಯುತ್ತಿರುವವರು. ಜಾತಿ ವರ್ಗ ಭೇದವಿಲ್ಲದೆ ಜನ ಇವರನ್ನು ಆರಾಧಿಸುತ್ತಾರೆ. ಚಾಪೇಕರರು ದೇಶಕ್ಕಾಗಿ ಪ್ರಾಣವನ್ನರ್ಪಿಸಿದ ಮೂವರು ಧೀರ ಸಹೋದರರು. ಆಳುವವರ ಅಹಂಕಾರಕ್ಕೆ ಬೆಂಕಿ ಇಟ್ಟವರು, ಕ್ರೌರ್ಯಕ್ಕೆ ಬುದ್ಧಿ ಕಲಿಸಿದವರು, ಧರ್ಮದ ಆಸ್ತಿ ಭಾರದ ಮೇಲೆ ಕ್ರಾಂತಿಯ ಸೌಧವನ್ನು ಕಟ್ಟಿದವರು. ಮುಂದೆ ಬರುವ ಪೀಳಿಗೆ ಪೀಳಿಗೆಗಳಿಗೆ ಸ್ಫೂರ್ತಿಯಾದರು ಚಾಪೇಕರರು. ಖುದಿರಾಮ ಬೋಸ್ ಭಾರತವನ್ನು ತುಳಿಯುತ್ತಿದ್ದ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾಂಬ್ ಬಿದ್ದದ್ದು ಈ ಧೀರನ ಕೈಯಿಂದ. ಶಾಲೆಯಲ್ಲಿದ್ದಾಗಲೇ ವಂದೇ ಮಾತರಂ ಮಂತ್ರಕ್ಕೆ ಒಲಿದು ಸ್ವಾತಂತ್ರ್ಯ ಸಮರಕ್ಕೆ ಜಿಗಿದ. 16 ಬಾಲಕ ಪೊಲೀಸರನ್ನು ಧಿಕ್ಕರಿಸಿದ. 19 ವರ್ಷದ ಹುಡುಗ ಕೈಯಲ್ಲಿ ಭಗವದ್ಗೀತೆ ಹಿಡಿದು ವಂದೇ ಮಾತರಂ ಮಂತ್ರ ಉಚ್ಚರಿಸುತ್ತಾ ಪ್ರಾಣವನ್ನು ಅರ್ಪಿಸಿದ ಖುದಿರಾಮ ಬೋಸ್. ಲಾಲಾ ಲಜಪತ್ ರಾಯ್ ಪಂಜಾಬಿನ ಕೇಸರಿ ಎಂದು ಕೀರ್ತಿ ಪಡೆದ ವೀರದೇಶ ನಾಯಕರು. ವಿದ್ಯಾಭ್ಯಾಸ, ಹಿಂದೂ ಸಂಘಟನೆ, ಸಮಾಜ ಸುಧಾರಣೆ ಎಲ್ಲ ಕ್ಷೇತ್ರಗಳಲ್ಲಿ ದುಡಿದರು. ತಮ್ಮ ವೀರವಾಣಿಯಿಂದ ಪ್ರಜ್ವಲಿಸುವ ಬಾಳಿನಿಂದ ದೇಶಕ್ಕೆ ಸ್ಫೂರ್ತಿಯಾದರು. ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಸೇವಕರ ಲಾಠಿ ಪೆಟ್ಟು ಲಾಲಾ ಲಜಪತ್ ರಾಯ್ ಅವರ ಜೀವನವನ್ನು ಕೊಂಡೊಯ್ದಿತು. ಚಿತ್ತರಂಜನ್ ದಾಸ್ ತಿಂಗಳಿಗೆ 50,000 ರೂಪಾಯಿ ವರಮಾನ ತರುತ್ತಿದ್ದ ವಕೀಲ ವೃತ್ತಿಯನ್ನು ದೇಶಕ್ಕಾಗಿ ಬಿಟ್ಟರು. ನಾಯಕರಾಗಿ ಅಸಾಧಾರಣ ಸಂಘಟನಾ ಶಕ್ತಿಯನ್ನು ತೋರಿಸಿದರು. ಬಡತನ, ಸೆರೆಮನೆ ಎಲ್ಲ ಅನುಭವಿಸಿದರು. ಕಡೆಗೆ ತಮಗಿದ್ದ ಒಂದೇ ಆಸ್ತಿ ಮನೆಯನ್ನು ದೇಶಕ್ಕೆ ಧಾರೆ ಎರೆದರು. ಸ್ವಾತಂತ್ರ್ಯ ಹೋರಾಟದ ದಿವ್ಯ ರತ್ನಗಳಲ್ಲಿ ಒಬ್ಬರೆನಿಸಿದರು ಚಿತ್ತರಂಜನ್ ದಾಸ್.